ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ನೂರಾರು ಜನ ನಿರಂತರವಾಗಿ ತೊಡಗಿಸಿಕೊಂಡು ಭೂತಾಯಿಯ ಒಡಲನ್ನು ಬಗೆದು ಬರೆದು ಮಾಡುತ್ತಿದ್ದಾರೆ. ಈ ಪರಿಣಾಮದಿಂದ ಸುತ್ತಮುತ್ತಲ ಪರಿಸರ ನಾಶವಾಗುತ್ತಿದೆ. ಜೊತೆಗೆ ರೈತರ ಜಮೀನು ನಷ್ಟ ಅನುಭವಿಸುತ್ತಿದ್ದು ಪ್ರಾಣಿ ಪಕ್ಷಿ ಸಂಕುಲಗಳು ವಿನಾಶದ ಅಂಚಿಗೆ ಹೋಗ್ತಿದ್ದಾವೆ. ಈ ಕಲ್ಲು ಗಣಿಗಾರಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಸೇರಬೇಕಾದ ರಾಜಧನಕ್ಕೆ ಇಲ್ಲಿಯ ಕಲ್ಲು ಗಣಿ ದಂಧೆಕೋರರು ವಂಚನೆ ಮಾಡುತ್ತಿದ್ದಾರೆ. ಈ ಎಲ್ಲ ಅಕ್ರಮಕ್ಕೆ ಮಂಡ್ಯ ಮತ್ತು ಗಣಿ ಭೂ ವಿಜ್ಞಾನ ಇಲಾಖೆಯ ನಾಗಮಂಗಲ ನಿಯೋಜಕ ಅಧಿಕಾರಿಗಳಾದ ಗಣೇಶ್ ಮತ್ತು ಸುಬ್ರಹ್ಮಣ್ಯರವರ ಮೂಲ ಕಾರಣ ಅಂತ ಮತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ವೈಫಲ್ಯ ಎದ್ದು ಕಾಣುತ್ತದೆ ಅಂತ ರಾಜ್ಯ ಅಂಬೇಡ್ಕರ್ ವಾರಿಯರ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಗಂಗರಾಜು ಗಂಭೀರ ಆರೋಪ ಮಾಡಿದ್ದಾರೆ. ಅಕ್ರಮ ಗಣಿಗಾರಿಕೆಯನ್ನು ವೀಕ್ಷಣೆ ಮಾಡೋದಕ್ಕೆ ನಾವು ಈ ದಿವಸ ಇಲ್ಲಿ ನಾಗಮಂಗಲ ತಾಲೂಕಿಗೆ ಬಂದಿದ್ದೀನಿ. ವಿಚಾರ ಇಷ್ಟೇ, ನಾಗಮಂಗಲ ತಾಲೂಕಿಗೆ ಅಂದರೆ ಪಟ್ಟಣಕ್ಕೆ ಹತ್ತಿರವಾದಂಗೆ ಸಂಕನಹಳ್ಳಿ ಗ್ರಾಮದಲ್ಲೇ ಸರ್ವೆ ನಂಬರ್ 51, ಬಂಕಾಪುರದ ಎಲ್ಲೇ 54 ಸರ್ವೆ ನಂಬರ್ 54, ಹಾಗೆಯೇ ದೇವರಸನಹಳ್ಳಿ ಆ ಎಲ್ಲೆಗೆ ಸಂಬಂಧಪಟ್ಟಂತೆ ಸುಮಾರು ನೂರಾರು ಎಕರೆ ಭೂಮಿಯನ್ನು ಈ ಭೂಮಿನ ಲೂಟಿ ಮಾಡ್ತಾ ಇದ್ದಾರೆ ಈ ಗಣಿಗಾರಿಕೆಯಿಂದ, ಅಕ್ರಮ ಗಣಿಗಾರಿಕೆಯಿಂದ. ಇದನ್ನು ನೋಡ್ತಾ ತಾಲೂಕು ಆಡಳಿತನೂ ಕೂಡ ಕಣ್ಮುಚ್ಕೊಂಡು ಕುಳಿತಿದೆ, ಜಿಲ್ಲಾಡಳಿತನೂ ಕೂಡ ಕಣ್ಮುಚ್ಕೊಂಡು ಕುಳಿತಿದೆ, ಮತ್ತು ಗಣಿ ಅಧಿಕಾರಿಗಳು ಕೂಡ ಇದರಲ್ಲಿ ಒಟ್ಟಾರೆ ಶಾಮೀಲಾಗಿ ಈ ಭೂಮಿಯ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದನ್ನು ಯಾರು ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಈ ರೀತಿ ಈ ಭೂಮಿಯ ಈ ನೆಲದ ಸಂಪತ್ತು ಲೂಟಿ ಆಗ್ತಾ ಹೋದರೆ ಪರಿಸರ ನಾಶ ಆಗುತ್ತೆ, ಮತ್ತು ಜನಜೀವನ ಅಸ್ತವ್ಯಸ್ತ ಆಗುತ್ತೆ, ಜಾನುವಾರುಗಳಿಗೆ ಸಂಕಷ್ಟ, ಮುಂದಿನ ದಿನಗಳಲ್ಲಿ ಸಂಕಷ್ಟ ಸಂಭವಿಸ್ತದೆ. ಇದು ಯಾವುದನ್ನೂ ಕೂಡ ಲೆಕ್ಕಕ್ಕಿಲ್ಲದಂಗೆ ಈ ಗಣಿ ಅಧಿಕಾರಿಗಳು ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ. ಯಾಕೆ ಅಂತಂತಂದರೆ ಅವ್ರಿಗೇನು ಕಪ್ಪ ಕಾಣಿಕೆ ಹೋಗ್ತಾ ಇದೆಯೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅಸಲಿ ಸತ್ಯ ಏನಪ್ಪ ಅಂತಂತಂದರೆ ಎಗ್ಗಿಲ್ಲದೆ ಹೇಳೋರು ಕೇಳೋರು ಯಾರೂ ಇಲ್ಲದೇ ಅಗಲು ದರೋಡಿ ಅಂತ ಆಗ್ತಾ ಇರತಕ್ಕಂಥದ್ದು ನಾಗಮಂಗಲ ತಾಲೂಕಿನಲ್ಲಿ ಸತ್ಯವಾದಂಥ ವಿಚಾರ. ನೋಡಿ, ನಾವು ಇವತ್ತು ಸುಮಾರು 9-10 ಗಂಟೆಗೆ ಬಂದ್ವಿ. 10 ಗಂಟೆಯಿಂದ ಈವರೆಗೂ ಕೂಡ ನಾವು ಇಲ್ಲೆಲ್ಲ ವೀಕ್ಷಣೆ ಮಾಡಿ ಪ್ರಾಕ್ಟಿಕಲ್ಲಾಗೆ ನಾವೇನೇ ಇಂಡಿವಿಜುವಲಾಗೆ ವೀಕ್ಷಣೆ ಮಾಡ್ತಾ ಇದ್ದೀವಿ ಏನೆಲ್ಲ ಅಕ್ರಮ ನಡೀತಾ ಇದೆ ಅಂತ. ಸಾರ್ವಜನಿಕ ಹಿತಾಸಕ್ತಿಯಿಂದ ನಾನು ಮಾತನಾಡ್ತಾ ಇದ್ದೇನೆ. ಇದೇ ರೀತಿ ಲೂಟಿ ಆದರೆ ಈ ಭೂಮಿಯ ನೆಲದ ಖನಿಜ ಸಂಪತ್ತು ಸರ್ಕಾರಕ್ಕೆ ಬರ್ತಕ್ಕಂಥ ಈ ರಾಯಲಿಟಿ ಹಣ ಇರಬಹುದು, ಮತ್ತು ಲೈಸೆನ್ಸು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಗಣಿ ಅಧಿಕಾರಿಗಳಿಗೆ ಮಾತಿಲ್ಲ. ನಾವು ಕೂಡ ಎಷ್ಟೋ ಸಾರಿ ಗಣಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೀವಿ. ಹಾಗೆಯೇ ಇಲ್ಲಿ ಯಾರ್ಯಾರು ಲೈಸೆನ್ಸ್ ಹೋಲ್ಡರ್ ಇದ್ದಾರೆ, ಹಾಗೆಯೇ ಮತ್ತು ಈ ಸರ್ಕಾರಕ್ಕೆ ಬರಬೇಕಾದಂಥ ರಿಯಾಲಿಟಿ ಬರ್ತಾ ಇದೆಯಾ ಸಕಾಲದಲ್ಲಿ, ಅದು ಯಾವುದಕ್ಕೂ ಉತ್ತರ ಇಲ್ಲದಂತ ಆಗಿದೆ. ಇದಕ್ಕೆ ಯಾರನ್ನ ಹೊಣೆಗಾರಿಕೆ ಮಾಡಬೇಕು? ಈ ರಾಜ್ಯದ ಸರ್ಕಾರವನ್ನು ಹೊಣೆಗಾರಿಕೆ ಮಾಡಬೇಕಾ, ಅಥವಾ ಆ ಅಧಿಕಾರಿಗಳನ್ನ ಹೊಣೆಗಾರಿಕೆ ಮಾಡಬೇಕಾ, ಅಥವಾ ರೆವಿನ್ಯೂ ಅಧಿಕಾರಿಗಳನ್ನ ಹೊಣೆಗಾರಿಕೆ ಮಾಡಬೇಕಾ, ಅಥವಾ ಪೊಲೀಸ್ ಇಲಾಖೆಯನ್ನು ಹೊಣೆಗಾರಿಕೆ ಮಾಡಬೇಕಾ? ಇದನ್ನು ನಾವು ಸಾರ್ವಜನಿಕವಾಗಿ ಈ ವಿಚಾರವನ್ನು ಎತ್ತಿ ಹಿಡಿತಾ ಇದ್ದೀವಿ. ಇದಕ್ಕೆ ಸರ್ಕಾರನೇ ನೇರ ಹೊಣೆ ಆಗ್ತಕ್ಕಂಥದ್ದು, ಜವಾಬ್ದಾರಿ ಇರತಕ್ಕಂಥದ್ದು. ಹಾಗಾಗಿ ಇದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಸರ್ಕಾರ ಇನ್ನಾದರೂ ಮುಂದಾಗಲಿಲ್ಲ ಅಂತಂತಂದರೆ ಇವರಿಗೆ ಕಂಟಕ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ. ತಾಲೂಕಿನ ವ್ಯಾಪ್ತಿಯಲ್ಲಿ 50ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಸರ್ಕಾರಕ್ಕೆ ಕಟ್ಟಬೇಕಾದ ರಾಜಧನ ಹಣ ಕೋಟಿ ಕೋಟಿ ಲೆಕ್ಕದಲ್ಲಿ ಗಣಿ ಇಲಾಖೆಗೆ ವಂಚನೆಯಾಗ್ತಿದೆ. ನಾಗಮಂಗಲ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಹಲವಾರು ಇಲಾಖೆಗಳು ಅನುಮತಿ ಪತ್ರಗಳನ್ನು ನೀಡಬೇಕಾಗುತ್ತದೆ. ಆದರೆ ಎಲ್ಲವೂ ಕೂಡ ನೆಪ ಮಾತ್ರಕ್ಕೆ ನಡೆದು ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಅರಣ್ಯ ಇಲಾಖೆ, ತಾಲೂಕು ಕಚೇರಿ, ಗ್ರಾಮ ಪಂಚಾಯಿತಿ, ಮಂಡ್ಯ ವಾಯು ಮಾಲಿನ್ಯ ಇಲಾಖೆ, ಜಿಲ್ಲಾಧಿಕಾರಿಗಳ ಕಚೇರಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಚೇರಿ, ಈ ಎಲ್ಲ ಇಲಾಖೆಗಳು ಕೂಡ ಅಕ್ರಮ ಗಣಿ ಕಲ್ಲು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾವೆ. ಈ ಅಕ್ರಮವನ್ನು ತಡೆಗಟ್ಟುವಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವೈಫಲ್ಯ ಎದ್ದು ಕಾಣುತ್ತದೆ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇಂಥ ಪ್ರದೇಶಗಳನ್ನ ನಾವು ಇಡೀ ತಾಲೂಕಿನಾದ್ಯಂತ, ಇದು ಒಂದು ಜಾಗ ಅಲ್ಲ, ಇಡೀ ನಾಗಮಂಗಲ ತಾಲೂಕಲ್ಲಿ ಈ ಭೂಮಿತಾಯಿನ ಎದೆ ರಕ್ತನ ಬಸಿತಾ ಇದ್ದಾರೆ. ಎದೆಯನ್ನು ಬಗೆದು ಬಸಿತಾ ಇದ್ದಾರೆ. ಇದೇ ರೀತಿ ಬಸಿದು ಈ ಭೂಮಿಯನ್ನೇ ಬಂಜರು ಮಾಡಿಬಿಡ್ತಾರೆ, ಪರಿಸರ ನಾಶ ಆಗುತ್ತೆ. ಹಾಗಾಗಿ ರಾಜಧನ ಏನು ಸರ್ಕಾರಕ್ಕೆ ಇವರು ರಾಜಧನವನ್ನು ಮಾಯೆಯನ್ನ ಕಟ್ಟಬೇಕೋ ಅದು ಈವರೆಗೆ 5-10 ಕೋಟಿ ಕಟ್ಟಿಸ್ಬೇಕಾಗಿತ್ತು, ಆದರೆ ಯಾರೂ ಈವರೆಗೆ ಕಟ್ಟಿಲ್ಲ. ಅದ್ರ ಲೆಕ್ಕ ಏನಾದರೂ ಕೇಳಿದ್ರೆ ಗಣಿ ಅಧಿಕಾರಿಗಳು ಅದಕ್ಕೆ ಯಾವುದು ಉತ್ತರ ಕೊಡಲ್ಲ. ಇಲ್ಲಿ ಒಟ್ಟಾರೆ ಏನು ಗೊತ್ತಾ, ಇಲ್ಲಿ ಫಾರೆಸ್ಟ್ ಇಲಾಖೆಯವರು ಕೂಡ ಕಣ್ಮುಚ್ಕೊಂಡು ಕುಳಿತಿದ್ದಾರೆ, ಇದು ನಮಗೆ ಸಂಬಂಧ ಇಲ್ಲ ಅನ್ನೋ ಅಂಥ ಧೋರಣೆಯನ್ನು ತೋರ್ತಾ ಇದ್ದಾರೆ. ಫಾರೆಸ್ಟ್ನವರು ಒಂದು ಕಡೆ ಸುಮ್ಮನಾದರೆ ರೆವಿನ್ಯೂ ಇಲಾಖೆಯವರು ಅದು ಕೇಳೋರೇ ಇಲ್ಲ, ಮತ್ತು ಗಣಿ ಇಲಾಖೆಯವರು ಕೂಡ ಅದು ಕಂಡು ಕಾಣದಂತೆ ಇದ್ದಾರೆ. ಟೋಟಲ್ ಎಂಟೈರ್
ನಾಗಮಂಗಲ ತಾಲೂಕಿರ್ಬೋದು, ಎಂಟೈರ್ ಮಂಡ್ಯ ಜಿಲ್ಲೆಯಲ್ಲಿ ಈ ಥರದ್ದು ಅವ್ಯವಹಾರಗಳು, ಅಕ್ರಮ ಗಣಿಗಾರಿಕೆಗಳು ಎಗ್ಗಿಲ್ಲದೆ ಸದ್ದಿಲ್ಲದೆ ನಡೀತಾ ಇದ್ದಾವೆ. ಆದರೂ ಕೂಡ ಜಿಲ್ಲಾಡಳಿತ ಫೇಲ್ಯೂರ್ ಆಗಿದೆ. ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಕಣ್ಮುಚ್ಕೆ ಕುಳಿತಿದೆ. ಏಕೆ ಡಿ ಸಿ ಅವ್ರಿಗೆ ಗೊತ್ತಿಲ್ವಾ? ಪೊಲೀಸ್ ಇಲಾಖೆ ಗೊತ್ತಿಲ್ವಾ? ತಹಸೀಲ್ದಾರ್ಗೆ ಗೊತ್ತಿಲ್ವಾ? ಗಣಿ ಇಲಾಖೆಯವ್ರಿಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದ್ದು ಕೂಡ ಅದು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ಥರ ವ್ಯವಸ್ಥೆ ನಿರ್ಮಾಣ ಆಗಿದೆ. ಇದಕ್ಕೋಸ್ಕರ ಸಾರ್ವಜನಿಕ ವಲಯದಲ್ಲಿ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇದಕ್ಕೆ ಸಾರ್ವಜನಿಕರೇ ಮುಂದಾಗಿ ನಿಂತು ಅಧಿಕಾರಿಗಳಿಗೆ ಬೆಂಡೆತ್ತಬೇಕಾ ಅಥವಾ ಇವರು ಎಚ್ಚೆತ್ಕೊಂಡು ಕೆಲಸ ಮಾಡ್ತಾರಾ ಅನ್ನೋದು ಎಚ್ಚರಿಕೆ ಗಂಟೆಯನ್ನು ನಾವು ಈ ಮೂಲಕ ನಾವು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಬಾಂಧವ್ಯಗಳ ಬೆಸುಗೆ.